ಲಕ್ಷ್ಮೀಕಾಂತ್ ರಾವ್ ಕನ್ನಡಿಗ, ನಂದು ಮೂಲ ಶಿವಮೊಗ್ಗ, ಆದರೆ ಶಿವಮೊಗ್ಗ ಮಂಗಳೂರು ನನ್ನ ವೃತ್ತಿಯಿಂದ ನಾನು ಮಂಗಳೂರಿಗೆ ಆಲ್ಮೋಸ್ಟ್ ಒಂದು 15-20 ವರ್ಷ ಮಂಗಳೂರಲ್ಲೇ ಇದ್ದೆ. ಸೊ ವೃತ್ತಿಯಲ್ಲಿ ನಾನು ಆ್ಯಕ್ಚುಲಿ ಎಲೆಕ್ಟ್ರಿಕಲ್ ಇಂಜಿನಿಯರು, ಜೊತೆಗೆ ಇದು ಒಂದು ಹವ್ಯಾಸ. ನಾನು ಕೂಡ ಒಂದು ಸಂಗೀತ ಹಾಡ್ತೇನೆ, ಅಂಥ ದೊಡ್ಡ ಸಂಗೀತಗಾರ ಏನಲ್ಲ. ನೀವು ನೋಡಿರೋ ಒಂದು ಲವ್ ಸಾಂಗ್ ಏನು ನೋಡಿದ್ರಿ, ಅದನ್ನು ನಾನೇ ಹಾಡಿರೋದು ಈ ಮೂವಿಯಲ್ಲಿ. ನನ್ನ ಮ್ಯೂಸಿಕ್ ಮೇಟ್ ನನ್ನ ಗುರುರಾಜ್ ಅವರ ಒಂದು ಅಭಿಲಾಷೆ, ಅವರಿಗೆ ತುಂಬ ಒಂದು 15 ವರ್ಷದ ಹಳೆ ಒಂದು ಬಾಂಧವ್ಯ. ಅವ್ರು ನನಗೆ ಇಲ್ಲ, ನೀವೊಂದು ಹಾಡಲೇಬೇಕು ಈ ಫಿಲ್ಮಿಗೆ, ನಾನು ನಿಮಗೋಸ್ಕರ ಅಂತಲೇ ಇದು ರಚನೆ ಮಾಡ್ತೇನೆ ಅಂತ ಅವರೊಂದು ನನಗೆ ಉತ್ತೇಜನ ಕೊಟ್ಟು ಒಂದು ಹಾಡಿಸಿದ್ರು. ಈ ಚಿತ್ರ ಮಾಡಬೇಕು ಅಂದರೆ ಹೇಳೋದಕ್ಕೆ ತುಂಬಾನೇ ಇದೆ, ಆದರೆ ಸಮಯದ ಮಿತಿ ಇರೋದ್ರಿಂದ ಶಾರ್ಟ್ ಆ್ಯಂಡ್ ಸ್ವೀಟಲ್ಲಿ ಹೇಳ್ತೀನಿ ಚಿಕ್ಕದಾಗಿ. ನನ್ನ ಸ್ನೇಹಿತರು ಏನಿದ್ದಾರೆ ಇಲ್ಲಿ, ತ್ರಿಲೋಕ್ ಮತ್ತು ಚಕ್ರಧರ್ ರೆಡ್ಡಿ, ಇವರು ನಿಮ್ಗೆ ಆಶ್ಚರ್ಯ ಆಗಬಹುದು, ಇವರು ಬಿಹಾರದವರು, ಇವರು ಆಂಧ್ರದವರು. ಸೊ ತೆಲುಗು ಮತ್ತು ಬಿಹಾರದವರು ಸೇರಿಕೊಂಡು ನನ್ನ ಜೊತೆ ಕನ್ನಡ ಮೂವಿ ಮಾಡಲಿಕ್ಕೆ ಕೈ ಜೋಡಿಸಿದ್ದಾರೆ. ನಿಜವಾಗ್ಲೂ ಅವರಿಗೆ ನಾನು ಚಪ್ಪಾಳೆ ತಟ್ಟಬೇಕು, ನಿಮ್ಮೆಲ್ಲರ ಚಪ್ಪಾಳೆ. ಯಾಕೆಂದ್ರೆ ಇವತ್ತಿನ ಕಾಲದಲ್ಲಿ ನಮ್ಮ ಕರ್ನಾಟಕದಲ್ಲಿ ಇರೋರೇ ಕನ್ನಡನ ಉಳಿಸ್ಬೇಕು ಅಂದರೆ ಹಿಂದೆ ಮುಂದೆ ನೋಡುವಂಥ ಪರಿಸ್ಥಿತಿ ಇರುವಾಗ ಈಗ ಬೇರೆ ರಾಜ್ಯದವರು ನನ್ನ ಜೊತೆ ಕೈ ಜೋಡಿಸ್ಬಿಟ್ಟು, ನಮ್ಮ ಡೈರೆಕ್ಟ್ರಿಗೂ ಕೂಡ ನಾವು ಅವ್ರು ಏನು ಮಾಡ್ತೀನಿ ಅಂದರು, ಏನು ಯಾವುದೇ ರೀತಿಯಲ್ಲಿ ಕಲೆಗೆ ನಾವು ಗೌರವ ಕೊಡಲೇಬೇಕು, ನೀವು ಮಾಡಿ ಮುಂದುವರಿ, ನಾವು ನಿಮಗೆ ಸಹಾಯವನ್ನು ಸಪೋರ್ಟನ್ನು ಕೊಡ್ತೀವಿ ಅಂತೇಳಿ ಈ ಮೂವಿಗೆ ನಾವು ಕೈ ಜೋಡಿಸಿದ್ದೇವೆ. ಸದ್ಯಕ್ಕೆ ಇಷ್ಟೇ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಚಿತ್ರ ತುಂಬ ಚೆನ್ನಾಗಿ ಬಂದಿದೆ, ಅದರದ ಇನ್ನು ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ನಮಗೆ ಏನೆಲ್ಲ ತುಣುಕುಗಳಿರ್ಬೋದು, ಅದರದ ಟ್ರೈಲರ್ಸ್ ಇರ್ಬೋದು, ಟೀಸರ್ ಇರ್ಬೋದು, ಎಲ್ಲ ರಿಲೀಸ್ ಮಾಡ್ತಾ ಹೋಗ್ತೇವೆ. ಹಾಡುಗಳನ್ನು ನೀವೆಲ್ಲ ನೋಡಿದ್ದೀರಾ, ನಿಮಗೆ ಸ್ವಲ್ಪ ಅನಿಸಿರ್ಬೋದು ಹಾಡಿನ ನೋಡುವಾಗ, ಮೂವಿನ ನೋಡಬೇಕು ಅಂತ ನಮ್ಮ ಒಂದು ಎಲ್ಲರಿಗೂ ಉತ್ತೇಜನ ಕೊಟ್ಟು ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಡ್ತೇನೆ. ಸಾರ್ ಬಂದಿದ್ರ ಕಂಟೆಂಟ್ ಹೇಳಿದರು, ಸೊ ಕಂಟೆಂಟ್ ಆದಮೇಲೆ ನನಗೂ ಇಷ್ಟಪಟ್ಟದ್ದು ಕಂಟೆಂಟ್, ಆದಮೇಲೆ ಡಿಸೈಡ್ ಮಾಡ್ಕೊಂಡು ಅವನ ಹತ್ರ ಹೋಗಿ ಅವನ ಜೊತೆ ಇದೆಲ್ಲ ಹಾಕಬೇಕಂತ ಮಾಡಿದ್ದೀನಿ. ನನಗೆ ಅಷ್ಟು ಕನ್ನಡ ಬರಲಿಲ್ಲ. ಇದು ಏನು ಹೆಸರು? ಚಕ್ರಧರ್ ರೆಡ್ಡಿ. ಸೊ ಮೂವಿ ಬಾಗಾ ವಚ್ಚಿಂದಿ. ಆಸ್ ಪರ್ ಮೈ ಕನ್ಸರ್ನ್ ಇಟ್ಸ್ ಟೂ ಗುಡ್. ನಮ್ಮ ಹೆಸರು ತ್ರಿಲೋಕ್ ಝಾ, ನಾವು ಬಿಹಾರಿಂದ. ಬಟ್ ಇಲ್ಲಿ ಸ್ವಲ್ಪ ಇದು ಬಿಸ್ನೆಸ್ ಮಾಡ್ತಾ ಇದ್ದೀವಿ, ಈವೆಂಟ್ ಕೊರು ಇನ್ಫ್ರಾಸ್ಟ್ರಕ್ಚರ್ ಸಪೋರ್ಟ್ಗೆ. ಆ್ಯಕ್ಚುಲಿ ನಮಗೆ ಜಾಸ್ತಿ ಕನ್ನಡ ಗೊತ್ತಾಗಿಲ್ಲ, ಒಂದು ಫಸ್ಟ್ ಟೈಮ್ ಐ ಆಮ್ ಫೇಸಿಂಗ್ ದ ಮೀಡಿಯಾ ಇನ್ಕ್ಲೂಡಿಂಗ್ ದ ಮೈಕ್. ಸೊ ಐ ಆಮ್ ನಾಟ್ ಮಚ್ ಕಂಫರ್ಟೇಬಲ್ ಟು ಟಾಕ್ ವಿತ್ ದ ಫ್ರೀಕ್ವೆಂಟ್ಲಿ. ಆ್ಯಂಡ್ ಜಸ್ಟ್ ಒನ್ಸ್ ಮೈ ಫ್ರೆಂಡ್ ಕೇಮ್ ಟು ಮೀ ಆ್ಯಂಡ್ ಹೀ ಟೋಲ್ಡ್ ದಟ್ ದಿಸ್ ಈಸ್ ದ ಥಿಂಗ್ಸ್ ವಿ ಹ್ಯಾವ್ ಟು ಮೇಕ್. ಹಿ ಡಿಂಟ್ ಆಸ್ಕ್ ಮೀ ಯು ಆರ್ ಕಮಿಂಗ್ ಆರ್ ನಾಟ್, ಯು ಆರ್ ಕಮಿಂಗ್ ವಿತ್ ಮೀ and if we are doing that, we'll go and see the story. So we went to the Mangalore to the our director, and he told me entire of the story. That time itself I decided I'll go. The story is very good, content is the very good, and picture also, whatever you people have seen, all those things, now up to you. Thank you. Kathe huttide nanna cousin inda, avanige iga 37 ವರ್ಷ, ಬರೋ ತಿಂಗಳು ಮದುವೆ. ಸೊ ನಾವು ದಕ್ಷಿಣ ಕನ್ನಡ ಅಂದರೆ 100-150 ತಂಡ ತುಳು ನಾಟಕ ಮಾಡ್ತದೆ. ಬಹುಶಃ ನಿಮಗೆ ಅದರ ಇನ್ಫಾರ್ಮೇಷನ್ ಇದೆಯೋ ಇಲ್ವಾ, ವೃತ್ತಿಪರ ನಾಟಕ ತಂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಲವಾರಿದೆ. ತುಳು ರಂಗಭೂಮಿ ತುಂಬ ಶ್ರೀಮಂತವಾಗಿದೆ. ಅದರಲ್ಲಿ ನಮಗೆ 90% ತಮ್ಮ 90-99% ಎಲ್ಲ ನಾಟಕಗಳು ಹ್ಯೂಮರಸ್ ಕಾಮಿಡಿ. ಸೊ ಅದೇ ಒಂದು ನಾನು ಸಣ್ಣದ್ರಿಂದ ನೋಡಿ ಬೆಳೆದಂಥ ಮನುಷ್ಯ ಆದ ಕಾರಣ ನನಗೆ ಒಂದು ಇನ್ಸ್ಪಿರೇಷನೇ ತುಳು ರಂಗಭೂಮಿ. ಅಲ್ಲಿ ಬರುವಂಥ ಏನು ಆ ಒಂದು ನಮ್ಮ ಓಲ್ಡ್ ಒಂದು ನಾಟಕ ಸ್ಟೈಲ್ ಇತ್ತು. ಬಹುಶಃ ಅದು ಈಗ ಹೆಚ್ಚಿನವ್ರಿಗೆ ಗೊತ್ತಿದೆಯೋ ಇಲ್ಲ ಗೊತ್ತಿಲ್ಲ, ಪರದೆ ನಾಟಕ ಅಂತ ನಾವು ಹೇಳ್ತೇವೆ. ಅದು ಹಳೆಯ ರಂಗಭೂಮಿ. ಅದರಲ್ಲಿ ಒಂದು ಬೀದಿ ಸೀನ್ ಬರ್ತದೆ, ಒಂದು ಮನೆ ಸೀನ್ ಬರ್ತದೆ. ಸೊ ಮನೆ ಬರುವಾಗ ಅದರಲ್ಲಿ ಸೀರಿಯಸ್, ಬೀದಿ ಬರುವಾಗ ಕಾಮಿಡಿ. ಸೊ ಅಂಥ ಒಂದು ಅಪ್ಲಿಕೇಶನ್ ಅಪ್ಲೈ ಮಾಡಿ ನಾನು ಈ ಹರೀಶ ವಯಸ್ಸು 36 ಚಿತ್ರವನ್ನು ಮಾಡಿದ್ದೇನೆ. ಇದರ ಸ್ಕ್ರೀನ್ ಪ್ಲೇ ಮಾಡಿದ್ದೇನೆ. ಈ ಸಿನಿಮಾಕ್ಕೆ ಫಸ್ಟ್ ನಾನು ಮಾಡಿದ ಸಾಂಗ್ ಮತ್ತು ಅದರದ್ದು ಥ್ರೆಡ್ ಮಾಡ್ಕೊಂಡೋದು. ಹರೀಶನಾಗಿ ವಯಸ್ಸು 36 ನನ್ನ ತಲೆಗೆ ಬಂದ ಫಸ್ಟ್ ವರ್ಡ್, ಅಲ್ಲಿಂದ ಥ್ರೆಡ್ ಮಾಡ್ಕೊಂಡೋಗಿದ್ದು. ಆ ಸಾಂಗ್ ಮ್ಯೂಸಿಕ್ ನಾನು ಫಸ್ಟ್ ಸುಮ್ಮನೆ ನಾನೇ ಹಾಡ್ಕೊಂಡು ಮ್ಯೂಸಿಕ್ ಮಾಡಿ ನಮ್ಮ ಲಕ್ಷ್ಮೀನ್ ಸರಿಗೆ ಕೇಳಿಸಿದ್ದೆ. ಅದು ಇಷ್ಟ ಆದಮೇಲೆ ಅವರು ಒಂದ್ಸಲ ಅವರು ಪ್ರೊಡ್ಯೂಸರ್ಸ್ ಎಲ್ಲ ಡಿಸ್ಕಸ್ ಮಾಡಿ ಈ ಸಾಂಗ್ ಪುನೀತ್ ಸರ್ ಹತ್ರ ಹಾಡಿಸು ಅಂತ ಹೇಳಿದರು.
ಸೊ ಅವರ ಪಿಚ್ಗೆ ಏನ್ ಬೇಕು ಅದನ್ನ ನಾನು ಸ್ವಲ್ಪ ಸಂಗೀತ ಜ್ಞಾನ ಸ್ವಲ್ಪ ಇರೋ ಕಾರಣ ಅದನ್ನ ಮ್ಯಾಚ್ ಮಾಡಿ ಮತ್ತೆ ಅವರು ಹಾಡಿದ್ರು. ಹಾಡುವಾಗ ನೀವು ಶಾರ್ಟ್ಸ್ ನೋಡಿರ್ಬೋದು, ಟು ಬಿ ಫ್ರ್ಯಾಂಕ್ ಅವರು ಕತೆ ನನ್ನ ಹತ್ರ ಕೇಳಿದ್ರು, ಮತ್ತೆ ಸಿನಿಮಾ ಆದ್ಮೇಲೆ ಅವ್ರ ಪಿ ಆರ್ ಪ್ರೊಡಕ್ಷನ್ ಇದೆ ಒಮ್ಮೆ ಬಂದು ತಂದು ನನ್ಗೆ ತೋರಿಸಿ ನಾವು ಮುಂದುವರಿಸ್ತೇವೆ ಅಂತ ಹೇಳಿದಂತ ಮಾತು ನಮ್ಗೆ ಇವತ್ತಿ ಅದು ಇಲ್ಲ, ತುಂಬ ಬೇಸರದ ವಿಷಯ. ಬಟ್ ಇಲ್ಲಿವರೆಗೆ ಈ ಸಿನಿಮಾವನ್ನು ನಮ್ಮ ಪ್ರೊಡ್ಯೂಸರ್ಸ್ ತಂದಿದ್ದಾರೆ, ನಿಮಗೆ ಹಾಡುಗಳನ್ನು ತೋರಿಸಿದ್ದಾರೆ. ಪುನೀತ್ ಸರ್ ಹಾಡು ನೀವೇ ನೋಡಿದ್ರಿ, ಒಪಿನಿಯನ್ ನಾನು ಹೇಳೋಗಿಲ್ಲ, ನಿಮ್ಮ ಒಪಿನಿಯನ್ ಯಾವಾಗಲೂ ಮುಖ್ಯ ಆಗ್ತದೆ. ಮೊದಲೇ ನನ್ನ ಹೆಸರು ಯೋಗೀಶ್ ಶೆಟ್ಟಿ ಅಂತ ನೀವು ಹೇಳಿದ್ರಿ, ನನಗೆ ಹೆಮ್ಮೆ ಇದೆ. ನಾನು ಕಾಸರಗೋಡಿನ ಮಂಜೇಶ್ವರದವ, ಗಡಿನಾಡ ಕನ್ನಡಿಗ, ವೃತ್ತಿಯಲ್ಲಿ ಒಬ್ಬ ಸೈಕ್ಯಾಟ್ರಿಕ್ ಸೋಷಿಯಲ್ ವರ್ಕರ್, ಈಗಲೂ ಕೆಲಸ ಮಾಡ್ತೇನೆ, ಇಲ್ಲಾಂದ್ರೆ ಮನೆಯಲ್ಲಿ ಇರಕ್ಕೆ ಬಿಡಲ್ಲ. ಇವರು ಮದುವೆ ಬಗ್ಗೆ ಹೇಳಿದರು, ನನಗೆ ಫಸ್ಟ್ ಕತೆ ಹೇಳಬೇಕಾದ್ರೆ ಮದುವೆ ಆಗಿರಲಿಲ್ಲ, ಐ ಮೀನ್ ಫಸ್ಟ್ ಥ್ರೆಡ್ ಹೇಳಬೇಕಾದ್ರೆ ಮದುವೆ ಆಗಿರಲಿಲ್ಲ. ನೀವು ಏಜ್ ಕೇಳಿಬಿಡಿ ದಯವಿಟ್ಟು. ಇಮಿಡಿಯೇಟು ಆಲೋಚನೆ ಬಂತು, ನನಗೆ ಮದುವೆ ಆಗಬೇಕಲ್ಲ ಅಂತ. ನಾಟಕ ಯಕ್ಷಗಾನ ಇದೆಲ್ಲ ಮಾಡ್ತಾ ಇದ್ದೆ, ಕೆಲಸದ ಮೇಲೆ ಇದ್ದೆ, ಒಂದು ಕೆಲಸ ಬಂದರೆ ಅದರ ಹಿಂದೆ ಓಡ್ತಾ ಇರೋನು. ಹಾಗಾಗಿ ಆ ಸಿನಿಮಾದಲ್ಲಿ ಕೂಡ ನನಗೆ ಅದು ಆ ಕ್ಯಾರೆಕ್ಟರಿಗೆ ರಿಯಲಿಸ್ಟಿಕ್ ಆಗಿರಬೇಕು, ಯಾವ ಥರ ಇರಬೇಕು. ನಾನು ತುಂಬ ಸಿನಿಮಾ ನೋಡ್ತೀನಿ, ನಾನು ಜಾಸ್ತಿ ಆಫ್ಬೀಟ್ ಸಿನಿಮಾ ಎಲ್ಲ ನೋಡ್ತೀನಿ, ನನ್ನ ಜೊತೆ ನಾನು ಹೋಗೋ ಥಿಯೇಟ್ರಿಗೆ ಎಲ್ಲ ಜನನೇ ಇರಲ್ಲ, ಅಂದರೆ ಆ ಥರ ಸಿನಿಮಾ ನೋಡಿ. ಬಟ್ ನಾನು ಕಮರ್ಷಿಯಲ್ ಸಿನಿಮಾನು ಕೂಡ ತುಂಬ ಇಷ್ಟಪಡೋ ವ್ಯಕ್ತಿ, ಎಲ್ಲ ಥರ ಸಿನಿಮಾ ನೋಡೋನು, ಎಲ್ಲ ಭಾಷೆ ಸಿನಿಮಾ ನೋಡ್ತೀನಿ. ಈ ಸಿನಿಮಾ ನನಗೆ ಗುರು ಸರ್ ಹೇಳಬೇಕಾದ್ರೇ ಹೇಳಿದ್ರು, ಹರೀಶ ವಯಸ್ಸು 36, ಇದರಲ್ಲಿ ಯಾವುದೇ ಗ್ಲಾಮರಸ್ ಆಗಿರುವಂತ ಯಾವುದೇ ಹೀರೋ ಅಂತ ಹೇಳಿದ್ಮೇಲೆ ತುಂಬಾ ಗ್ಲಾಮರ್ ಆಗಿರ್ಬೇಕು, ಆ ತರ ಎಕ್ಸ್ಪೋಸ್ ಆಗ್ಬೇಕು, ಯಾವ ತರ ಇಲ್ಲ ಅಂತ ನಾನು ಹೇಳಿದೆ. ನನ್ನನ್ನು ನೀವು ಹೇಳಬೇಕು, ನನಗೆ ಗೊತ್ತಾಯ್ತು ಸರ್ ಯಾವ ತರ ಕ್ಯಾರೆಕ್ಟರ್ ಅಂತ. ಹಾಗೆ ಒಪ್ಕೊಂಡೆ, ತುಂಬಾ ಖುಷಿ ಆಯ್ತು. ಈ ಕ್ಯಾರೆಕ್ಟರ್ ಸಿಕ್ಕಿದ್ದು ಬಹಳ ನನ್ನ ಒಂದು ಭಾಗ್ಯ ಅಂತ ಹೇಳ್ಬೋದು. ಓಕೆ, ನನ್ನ ಕ್ಯಾರೆಕ್ಟರು ಸರ್ ಹೇಳಿದ್ದಾರೆ, ಹರೀಶ ವಯಸ್ಸು 36 ಅಂತ. ಅವರು ಫಸ್ಟಿಗೆ ಹೇಳಿದ್ರು, ನೀವು ಯಾವ ರೀತಿ ಇದ್ದೀರ ಅದೇ ತರ ಇರಿ ಅಷ್ಟೇ, ನೀವು ಆಕ್ಟಿಂಗ್ ಮಾಡಬೇಡಿ ಅಂತ ಹೇಳಿದ್ರು. ಹಾಗಾಗಿ ಇದರಲ್ಲಿ ಯಾವುದೇ ನನಗೆ ಜಾಸ್ತಿ ಮೇಕಪ್ ಮಾಡೋದು ಅಥವಾ ನಂದು ಏನು ಲುಕ್ ಮೇಂಟೈನ್ ಮಾಡೋದು ಆ ಥರ ಏನಿಲ್ಲ, ನೀವು ಯಾವ ರೀತಿ ಇದ್ರೆ ಅದೇ ರೀತಿ ಮಾಡಿ ಅಷ್ಟೇ, ಬೇರೆ ಏನು ಎಕ್ಸ್ಟ್ರಾ ಆ್ಯಡ್ ಮಾಡುವಂಥ ಅಗತ್ಯ ಇಲ್ಲ, ವರ್ಕೌಟ್ ಮಾಡೋದು ಅಗತ್ಯ ಇಲ್ಲ, ಅಥವಾ ಬೇರೆ ಯಾವುದೇ ಇಲ್ಲದೆ ಆ ಕ್ಯಾರೆಕ್ಟರ್ನ ನೀವು ಅಂದರೆ ನನ್ನನ್ನು ಫಸ್ಟ್ ನೋಡಿದ ಮೇಲೆ ನಾ ಯಾರು ನನ್ನ ಡಿಪ್ ಒಂದು ನನ್ನ ಗುರುಗಳು ಮತ್ತು ನನ್ನ ಫ್ರೆಂಡ್ ಎಲ್ಲ ಸಜೆಸ್ಟ್ ಮಾಡಿದ ನನ್ನ ಹೆಸರು. ಹಾಗಾಗಿ ಅವ್ರು ನೋಡಿದ್ರೆ ನೋಡಿದಾಗಲೇ ನನಗೆ ಅವ್ರಿಗೆ ಮೊದಲೇ ಪರಿಚಯ ಇತ್ತು, ಅಷ್ಟು ಕ್ಲೋಸ್ ಆಗಿರಲಿಲ್ಲ, ಬಟ್ ನೋಡಿದ ಮೇಲೆ ಅವರಿಗೆ ಓಕೆ ಅಂತ ಅನಿಸಿದ್ಮೇಲೆ ನಾವು ಒಪ್ಕೊಂಡಿದ್ದು. ನನ್ನ ಹೆಸರು ಶ್ವೇತಾ ಅರೆಹೊಳೆ, ಭರತನಾಟ್ಯ ಮತ್ತು ರಂಗಭೂಮಿ ಕಲಾವಿದೆ ಮಂಗಳೂರಿಂದ. ಬಿ ಎ ಜರ್ನಲಿಸಂ ಮುಗಿಸಿ ಈಗ ಎಂ ಎ ಕನ್ನಡ ಮಾಡ್ತಾ ಇದ್ದೇನೆ. ಮೂವಿ ಬಗ್ಗೆ, ಈ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ, ಇದು ಸರ್ ಹೇಳಿದ್ರು, ಇದು ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್. ಸೊ ನಾವು ರಂಗಭೂಮಿಯವರು ಎಲ್ಲಿ ಹೋದ್ರು ಏನು ಕಲೀಲಿಕ್ಕೆ ಸಿಗ್ತದೆ ಅಂತ ಕಾಯ್ತಾ ಇರ್ತೇವೆ. ಹಾಗೆ ಇದರಲ್ಲೂ ನನಗೆ ತುಂಬ ಕಲೀಲಿಕ್ಕೆ ಸಿಕ್ಕಿದೆ. ಗುರು ಸರ್ ಹೇಳಿದಾಗೆ ಮೊದಲೇ ಪರಿಚಯದವರು ಸರ್, ನಮ್ಮ ಟೀಮ್, ನಾನು ನಂದಗೋಕುಲ ಡಾನ್ಸ್ ಅಂಡ್ ಥಿಯೇಟರ್ ಟೀಮನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದೇನೆ ಮಂಗಳೂರಲ್ಲಿ ಲಾಸ್ಟ್ 8 ಇಯರ್ಸಿಂದ. ಸೊ ನಮ್ಮ ಟೀಮ್ಗೆ ಮ್ಯೂಸಿಕ್ ಡೈರೆಕ್ಷನ್ ಎಲ್ಲ ಸರ್ ಕೆಲವುದೆಲ್ಲ ವರ್ಕ್ ಮಾಡಿಕೊಟ್ಟಿದ್ರು. ಸೊ ಹೀಗೆ ಫಿಲ್ಮಲ್ಲಿ ಮಾಡ್ತೀಯ ಅಂತೆಲ್ಲ ಕೇಳಿದಾಗ ಖುಷಿ ಆಯಿತು. ನಾನು ಯೋಚನೆ ಮಾಡಿರಲಿಲ್ಲ ನಾನು ಫಿಲ್ಮ್ ಮಾಡ್ಬೋದು, ನಾನು ರಂಗಭೂಮಿ ಮತ್ತು ಭರತನಾಟ್ಯನೇ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದೆ. ಸೊ ಒಂದೊಳ್ಳೆ ಎಕ್ಸ್ಪೀರಿಯನ್ಸ್. ಕ್ಯಾಮರಾ ಹೇಗಾಗ್ಬೋದು ಹೆದರಿಕೆ ಎಲ್ಲ ಇತ್ತು, ಫಸ್ಟ್ ಯೋಚನೆ ಇತ್ತು. ಬಟ್ ಫಸ್ಟ್ ಡೇನೇ ಸರ್ ಗೈಡ್ ಮಾಡಿದ ರೀತಿಲಿ ತುಂಬ ಆರಾಮಾಗಿ ಮಾಡ್ಕೊಂಡು ಹೋದೆ. ಮತ್ತು ಹೇಗೆ ಕ್ಯಾರೆಕ್ಟರ್ ಕೇಳಿದ, ನೀನೇ ಶ್ವೇತಾ ಕ್ಯಾರೆಕ್ಟರ್ ನೀನು ಹೇಗಿದ್ಯಾ ಹಾಗೆ ಮಾಡು ಅಂತ ಹೇಳಿದರು. ಸೊ ನನಗೆ ಅದು ಸ್ವಲ್ಪ ಕಂಫರ್ಟೇಬಲ್ ಆಯಿತು. ಅದರಲ್ಲೂ ಭರತನಾಟ್ಯ ಕಲಾವಿದೆ, ತುಂಬ ರೆಸ್ಪಾನ್ಸಿಬಲ್ ಕ್ಯಾರೆಕ್ಟರ್. ಒಂದು ನಾವೆಲ್ಲರೂ ಒಂದು ಕನ್ನಡ ಸಿನಿಮಾನ ಮಲ್ಟಿ ಲ್ಯಾಂಗ್ವೇಜಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದ್ದೀವಿ, ಬಟ್ ತುಂಬ ಟೈಮ್ ಆದಮೇಲೆ ಮಲ್ಟಿ ಲ್ಯಾಂಗ್ವೇಜ್ ಪ್ರೊಡ್ಯೂಸರ್ಸು ಒಂದು ಕನ್ನಡ ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಒಂದು ಪ್ರೌಡ್ ಮೂಮೆಂಟ್ ಫಾರ್ ದ ಕನ್ನಡ ಇಂಡಸ್ಟ್ರಿ ಸರ್. ಸೊ ಆನ್ ಬಿಹಾಫ್ ಆಫ್ ದ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ವಿ ವೆಲ್ಕಮ್ ಯು ಆಲ್ ಸರ್. ಮ್ಯೂಸಿಕ್ನ ಕೇಳಿದಾಗ ಪುನೀತ್ ಸರ್ ನೋಡಿದಾಗಲೇ ತುಂಬ ಇಮೋಷ್ನಲ್ ಆಗಿಬಿಟ್ಟೆ. ಸೊ ಆ್ಯಂಡ್ ಈ ಸಾಂಗ್ನ ತಗೊಳ್ಳೇಬೇಕು ಆ್ಯಟ್ ಎನಿ ಕಾಸ್ಟ್, ಆ್ಯಂಡ್ ವಿ ಹ್ಯಾವ್ ಟು ಪ್ರೊಡ್ಯೂಸ್ ಪ್ರಮೋಟ್ ದಿಸ್ ಸಾಂಗ್ ಅಂತ ಹೇಳಿ, ಆ್ಯಂಡ್ ಒನ್ ಆಫ್ ಹಿಸ್ ಲಾಸ್ಟ್ ಫ್ಯೂ ಸಾಂಗ್ಸ್ ಅಂತ ಹೇಳ್ಬೋದು. ಸೊ ಒಂದು ಒಳ್ಳೆ ಹಾಡನ್ನ ಕೊಟ್ಟಿದ್ದೀರ ಸರ್, ಆ್ಯಂಡ್ ವೆರಿ ಲಕ್ಕಿ ದಟ್ ಒನ್ ಆಫ್ ದ ಲಾಸ್ಟ್ ಫ್ಯೂ ಸಾಂಗ್ಸ್ ಆಫ್ ಪುನೀತ್ ಸರ್ ಇಸ್ ವಿತ್ ಅಸ್, ಆ್ಯಂಡ್ ದೇವ್ರದ್ದು ಒಳ್ಳೇದು ಮಾಡಲಿ ಸರ್. ಆ್ಯಂಡ್ ವಿ ಬ್ಲೆಸ್ ದಟ್ ದಿ ಎಂಟೈರ್ ಇಂಡಸ್ಟ್ರಿ ಸರ್, ಪ್ರೊಡ್ಯೂಸರ್ಸ್ಗಳು ಆ್ಯಂಡ್ ಹೀರೋ ಹೀರೋಯಿನ್ ಎವ್ರಿ ಒನ್ ಸರ್, ದಟ್ ಸರ್ ಸ್ಪೆಷಲಿ ದ ಪ್ರೊಡ್ಯೂಸರ್ ಸರ್ ದಟ್ ಇದೇ ಥರ ಒಳ್ಳೆ ಒಳ್ಳೆ ಪಿಕ್ಚರ್ನ ಮಾಡ್ತಾ ಇರಿ ಆ್ಯಂಡ್ ವಿ
hope to see much more bigger films coming out of your banner, sir. And wishing all entire team all the best, sir. Thank you.